ಪಿಗ್ಮೆಂಟೇಷನ್ ಬಂಗು. ಈ ಬಂಗುಗೆ ಬೆಸ್ಟ್ ಕ್ರೀಮ್ ಯಾವುದು ಅಂತ ನೋಡೋಕ್ಕಿಂತ ಮುಂಚೆ ಈ ಪಿಗ್ಮೆಂಟೇಷನ್ ಹೇಗೆ ಶುರುವಾಗುತ್ತೆ ಅನ್ನೋದನ್ನು ನೋಡೋಣ. ಯಾವ ಸ್ಥಳಗಳಲ್ಲಿ ಹೆಚ್ಚಿಗೆ ಬಿಸಿಲಿನ ತಾಪ ಇರುತ್ತೋ ಅಲ್ಲಿ ಪಿಗ್ಮೆಂಟೇಷನ್ ಜಾಸ್ತಿ ಇರುತ್ತೆ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಮ್ಮ ಉತ್ತರ ಕರ್ನಾಟಕ. ನಮ್ಮ ಉತ್ತರ ಕರ್ನಾಟಕದ ಜನರಲ್ಲಿ ಪಿಗ್ಮೆಂಟೇಷನ್ ಹೆಚ್ಚಾಗಿ ಕಾಣಿಸುತ್ತೆ. ಇದಕ್ಕೆ ಕಾರಣ ಅಲ್ಲಿಯ ಬಿಸಿಲಿನ ತಾಪ ಹೆಚ್ಚಾಗಿರೋದು. ಈ ಪಿಗ್ಮೆಂಟೇಷನ್ನು ಮೂಗಿನ ಮೇಲೆ ಮತ್ತು ಕೆನ್ನೆ ಮೇಲೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಮತ್ತು ಆ ಭಾಗದ ಸ್ಕಿನ್ನು ತುಂಬ ರಫ್ ಆಗಿರುತ್ತೆ, ಅಬ್ಸರ್ವ್ ಮಾಡಿದವ್ರಿಗೆ ಕೆಲವರಿಗೆ ಗೊತ್ತಾಗಿರುತ್ತೆ. ಮತ್ತು ಈ ಪಿಗ್ಮೆಂಟೇಷನ್ನು ಕೆಲವರಿಗೆ ಸಣ್ಣ ಟ್ಯಾನಿಂದ ಆದರೆ ಇನ್ನು ಕೆಲವರಿಗೆ ಪ್ರೆಗ್ನೆನ್ಸಿಯಲ್ಲಿ ಸ್ಟಾರ್ಟ್ ಆಗುತ್ತೆ, ಅದು ಹೆಚ್ಚಿಗೆ ಸ್ಟಾರ್ಟ್ ಆಗೋದು ಮೂಗಿನ ಮೇಲೆ. ಕೆಲವ್ರಿಗೆ ಕ್ರೀಮ್ಗಳನ್ನ ಯೂಸ್ ಮಾಡೋಕ್ಕೆ ಇಷ್ಟ, ಯೂಸ್ ಮಾಡ್ತೀರಾ. ಇನ್ನು ಕೆಲವ್ರಿಗೆ ಕ್ರೀಮ್ಗಳನ್ನ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ, ಅಂಥವ್ರಿಗೆ ನನ್ನ ಕಡೆಯಿಂದ ಒಂದು ಬೆಸ್ಟ್ ಸೊಲ್ಯೂಷನ್ ಅಂದರೆ ನೀವು ಬಿಸಿಲಿಗೆ ಹೋಗೋದಕ್ಕಿಂತ ಮುಂಚೆ ಚೆನ್ನಾಗಿ ಮುಖಕ್ಕೆ ಬಟ್ಟೆ ಕಟ್ಕೊಂಡೋಗಿ ಅಥವಾ ಕ್ಯಾಪ್ಗಳನ್ನ ಯೂಸ್ ಮಾಡಿ, ಮತ್ತು ಬಿಸಿಲಿಂದ ಬಂದ ತಕ್ಷಣ ಚೆನ್ನಾಗಿ ಮುಖನ ವಾಶ್ ಮಾಡಿ ಮಾಯಿಶ್ಚರೈಸಿಂಗ್ ಕ್ರೀಮ್ಗಳನ್ನ ಯೂಸ್ ಮಾಡಿ. ಆವಾಗ ಸ್ವಲ್ಪ ಸಂಟ್ಯಾನ್ ಆಗೋದು, ಈ ಪಿಗ್ಮೆಂಟೇಷನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೋದು. ಇಲ್ಲ ನಾವು ಕ್ರೀಮ್ನ ಯೂಸ್ ಮಾಡ್ತೀವಿ, ನೀವು ಕ್ರೀಮ್ನ ಹೇಳಿ ಅನ್ನೋದಾದರೆ ಒಂದು ಬೆಸ್ಟ್ ಕ್ರೀಮ್ನ ತೋರಿಸ್ತೀನಿ. ನನ್ನ ಮುಖದಲ್ಲಿ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇಲ್ಲ, ಹಾಗಾಗಿ ನಾನು ಮುಖಕ್ಕೆ ಹಚ್ಚಿ ತೋರಿಸ್ತಾ ಇಲ್ಲ, ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಯಾವ ಕ್ರೀಮ್ ಅಂತ ನೋಡ್ಕೊಂಬರೋಣ. ಈ ಕ್ರೀಮು ಸ್ಕಿನ್ ಡಾಕ್ಟರ್ ಬರ್ಕೊಟ್ಟಿದ್ದು. ಈ ಕ್ರೀಮನ್ನ ಆಲ್ರೆಡಿ ನನ್ನ ಪಕ್ಕದ ಮನೆಯವರು ಯೂಸ್ ಮಾಡಿ ಅವ್ರಿಗೆ ರಿಸಲ್ಟ್ ಸಿಕ್ಕಿದ ಮೇಲೇ ನಾನು ವಿಡಿಯೋ ಮಾಡ್ತಾ ಇರೋದು. ಎಕ್ರನ್ ಅಕ್ವೆಜಲ್, ಇದು ಸ್ಕಿನ್ ಡಾಕ್ಟರ್ ಬರ್ಕೊಟ್ಟಂಥ ಕ್ರೀಮು. ಈ ಕ್ರೀಮ್ ಬಂದು 50 ಗ್ರಾಮ್ ಇದೆ, ಇದಕ್ಕೆ ರೇಟ್ ಬಂದು 330 ರೂಪಾಯಿ. ಈ ಕ್ರೀಮ್ನ ನೈಟ್ ಯೂಸ್ ಮಾಡಬೇಕಾ ಡೇ ಯೂಸ್ ಮಾಡಬೇಕಾ ಅನ್ನೋದಾದರೆ, ಯಾವುದೇ ಒಂದು ಪಿಗ್ಮೆಂಟೇಷನ್ಗೆ ಕ್ರೀಮ್ಗಳನ್ನ ನೀವು ಯೂಸ್ ಮಾಡೋದಾದರೂ ನೈಟೇ ಯೂಸ್ ಮಾಡಬೇಕು. ಯೂಸ್ ಮಾಡೋದಕ್ಕಿಂತ ಮುಂಚೆ ಚೆನ್ನಾಗಿ ಫೇಸ್ ವಾಶ್ ಮಾಡಬೇಕು. ಫೇಸ್ ವಾಶ್ ಆದ ನಂತರ ಇದನ್ನು ಕ್ರೀಮ್ನ ನೈಟ್ ಹಚ್ಚಿ ಮತ್ತು ಮಾರ್ನಿಂಗ್ ಎದ್ದು ಚೆನ್ನಾಗಿ ಫೇಸ್ ವಾಶ್ ಮಾಡಿ. ಇದರಲ್ಲಿರೋ ಪ್ರೊಸೀಜರ್ನ ನೀವು ನೀಟಾಗಿ ಯೂಸ್ ಮಾಡಿದ್ರೆ ಮಾತ್ರ ನಿಮಗೆ ಇದು ಯೂಸ್ ಆಗೋದು. ನೀವು ಒಂದಿನ ಎರಡು ದಿನ ಯೂಸ್ ಮಾಡಿ ಬಿಡಬಾರ್ದು. ಎಷ್ಟು ದಿನ ಯೂಸ್ ಮಾಡಬೇಕು ಅನ್ನೋದಾದರೆ ನೀವು ಪ್ರೊಸೀಜರ್ನ ಹೇಗೆ ಕಂಟಿನ್ಯೂ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವ್ರಿಗೆ ಒಂದೇ ತಿಂಗ್ಳಿಗೆ ಹೋಗ್ಬೋದು, ಕೆಲವ್ರಿಗೆ 3 ತಿಂಗಳು, ಕೆಲವ್ರಿಗೆ 1 ವರ್ಷ, ಕೆಲವ್ರ ಸ್ಕಿನ್ನಿಗೆ ಜೀವನ ಪೂರ್ತಿ ಹಾಕಬೇಕಾಗುತ್ತೆ. ನೀವು ಎಷ್ಟು ನೀಟಾಗಿ ಪ್ರೊಸೀಜರ್ಗಳನ್ನ ಫಾಲೋ ಮಾಡ್ತಿರೋ ಅಷ್ಟು ನೀಟಾಗಿ ಕ್ಲಿಯರ್ ಆಗ್ತಾ ಹೋಗುತ್ತೆ.